ನಿಮ್ಮದೇ ಅದೃಷ್ಟ ಸರ್. ಕ್ಲರ್ಕ್ ಆಗ್ಬೇಕು ಅಂತ ಬಂದವರು ಸೀನಿಯರ್ ಮ್ಯಾನೇಜರ್ ಆಗ್ಬಿಟ್ಟಿದ್ದೀರಾ. ಇದನ್ನೇ ಸರ್ ದೇವರ ಕೃಪೆ ಅನ್ನೋದು. ದೇವ್ರ ಕೃಪೆ ಅಲ್ಲ ಕಣೋ, ದೇವತೆ ಕೃಪೆ. ಹಾ, ಇಲ್ಲಿದ್ಯಾ ನೀನು? ಅಂದ್ರೆ? ಅಂದ್ರೆ ಜಾನಕಿ ಕೃಪೆ. ಯಾರು? ಎಸ್ ಜಾನಕಿನಾ? ಏಯ್, ಅವ್ರನ್ನೆಲ್ಲ ಇಲ್ಲಿಗೆ ಯಾಕೋ ಕರಿತ್ಯಾ? ನಮ್ಮ ಆಫೀಸ್ ಜಾನಕಿ, ಅವ್ರು ರೆಕಮೆಂಡ್ ಮಾಡದೆ ಹೋಗಿದ್ರೆ ನನಗೆ ಸೀಟೇ ಸಿಗ್ತಾ ಇರಲಿಲ್ಲ. ಮುಚ್ಚ ಬಾಯ್. ನಗೋದಕ್ ಮುಂಚೆ ಯಾಕೆ ನಗ್ತಾ ಇದೆ ಅಂತ ಹೇಳ್ಬಿಟ್ಟು ನಗು. ಸರ್, ಈ ಆಫೀಸ್ನಲ್ಲಿ ಏನು ಬೇಕಾದರೂ ನಡೆಯುತ್ತೆ, ಇನ್ಫ್ಲೂಯೆನ್ಸು ರೆಕಮೆಂಡೇಶನ್ ಮಾತ್ರ ನಡೆಯೋದಿಲ್ಲ. ಆ ರೌಡಿ ಜಾನಕಿ ಕೆಲ್ಸಕ್ಕೆ ಸೇರಿದ್ದೆ ಲಾಸ್ಟ್ ಟೈಮು ನೀವು ಇಂಟರ್ವ್ಯೂಗೆ ಬಂದಾಗ. ಇನ್ನೂ 10 ದಿನಾನೂ ಆಗಿಲ್ಲ. ಸೀರೆಯ ಮರ್ಸ್ಬಿಡ್ತಲ್ಲ ನನ್ನನ್ನು. ನೀನು ಹೋಗೊಂದು ಕೆಲಸ ಮಾಡು, ಆ ಕಡ್ಡಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಓಕೆ ಸರ್. ಏನಂತ ಹೇಳ್ತೀಯ? ನೀವು ಕರೆದ್ರಿ ಅಂತ ಹೇಳ್ತೇನೆ. ಸೀನಿಯರ್ ಮ್ಯಾನೇಜರ್ ಕರೆದ್ರು ಅಂತ ಹೇಳು. ಎಸ್ ಸರ್. ಹಲೋ ಮಿಸ್ಟರ್ ರಂಗನಾಥ್. ಬನ್ನಿ ಸ್ವಾಮೀಜಿ, ಬನ್ನಿ, ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್, ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡಮ್. ಅಪ್ಪ, ಕಡ್ಡಿ ಮುರಿದೋಯ್ತು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ರಾ? ಇದ್ದಳು ಇದ್ದಳು ಇದ್ದಳು. ಮೆಲ್ಗೆ ಮೆಲ್ಗೆ ಮೆಲ್ಗೆ. ತುಂಬಾ ಹೇಳ್ಬಿತ್ತು ಅಂತ ಕಾಣುತ್ತೆ. ಆ ಚೇರ್ ಹೋದ್ರೆ ಏನಂತೆ? ಈ ಚೇರ್ ಹೇಳಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡಮ್. ಥ್ಯಾಂಕ್ಸ್. ನೀವು ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನಿಮ್ ಮುಂದೆ ನಾನು ಕೂತ್ಕೊಳ್ಳದೆ ಪರವಾಗಿಲ್ಲ ಬಿಡಿ. ನೋಡಿ ಮಿಸ್ಟರ್ ರಂಗನಾಥ್, ನಾನು ನಿಮಗೆ ಕೆಲಸ ಕೊಡ್ಸೋದು ನಿಜ, ಆದ್ರೂ ಈ ಆಫೀಸಲ್ಲಿ ನಾ ಕ್ಲರ್ಕ್, ನೀವು ಸೀನಿಯರ್ ಮ್ಯಾನೇಜರ್. ಈ ಚೇರಿಗೆ ಬೆಲೆ ಕೊಟ್ಟಾದ್ರೂ ನೀವು ಕೂತ್ಕೊಳ್ಳೇಬೇಕು. ಪ್ಲೀಸ್ ಕಮ್ ಆನ್. ನಿಮ್ಗೇನಾದ್ರೂ ಸರಿಯಾದ ಕೊಡೋಣ ಅಂದ್ರೆ ಕೈಗೇನು ಸಿಗ್ತಾ ಇಲ್ವೇ? ಪರವಾಗಿಲ್ಲ ಬಿಡಿ, ಪ್ರೆಸೆಂಟ್ ಗಿಸೆಂಟ್ ಎಲ್ಲ ಬೇಡ. ಆದ್ರೊಂದು ಮಾತು ಮಿಸ್ಟರ್ ರಂಗನಾಥ್, ನಾನು ನಿಮಗೆ ಕೆಲಸ ಕೊಡಿಸಿದ್ದು ದೊಡ್ಡ ಮಾತಲ್ಲ, ಅದನ್ನ ನಿಮ್ ನಿಯತ್ತಾಗಿ ಉಳಿಸ್ಕೊಳ್ಳೋದೇ ಮುಖ್ಯ. ನನ್ನ ಹೆಸರು ಕೆಡದೆ ಹೋದ್ರೆ ಸಾಕು. ಹೇಳ್ರಿ ಹೇಳ್ರಿ. ಮೇಲೆ ನೀವು ನನಗೆ ರೆಕಮೆಂಡ್ ಮಾಡಿದ್ರ ರೀಲ್ ಬಿಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸರ್, ಅದು ಅದು ಇದು ಎಲ್ಲ ಬೇಡ, ಉಸಿರು ಬಿಡ್ಬೇಡಿ. ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಗ್ ನಾಯಿ ತರ ತಿರುಗ್ದೆ. ನಿಮ್ ಅಜ್ಜಿ ಅವರು ಕೂಡ ಭಗವದ್ಗೀತೆ ಕೊಡಿಸ್ದೆ, ಆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟು ಕ್ರಿಕೆಟ್ ಬಾಲು ಕೊಡಿಸ್ದೆ. ಉಸಿರು ಬಿಡ್ಬೇಡಿ. ನಮ್ಮಪ್ಪ ನನಗೋಸ್ಕರ ಬಿಟ್ಟೋದ ಒಕೆ ಒಕ್ಕ ಆಸ್ತಿ, ಅದನ್ನು ಕೂಡ ಮಾರಿಸ್ಬಿಟ್ರಲ್ರಿ. ರೇಪು ಎಲ್ಲಾಗನ ಚೇಸಿ ಆ ಸೈಕಲ್ ಶಾಪ್ಗೆಲ್ಲಿ ನಾ ಅಪ್ಪ ಒದ್ಲಿಪೋಯ್ನ ಒಕೆ ಒಕ್ಕ ಸೈಕಲ್ ಮಲ್ಲಿ ತೀಸ್ಕೊರಾವಲ್ಲಿ. ಏಮಂಟಾವ್ ನೋರ್ಲೇದ ನೀಕು? ತೀಸಿ ಮಾತಾಡು. ಮಾಸ ಮಾಸ కొంచెం కొంచెం ఇచ్చేస్తాను సార్. మళ్ళీ మోసం చేస్తావా? నాకు ఇప్పుడే కావాలి. ఎలా? సరే ఒక పని చెయ్యి. ఏంటి?